ಮುದ್ದೇಬಿಹಾಳ ತಾಲೂಕು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಎಂದಿನಂತೆ ಜಾರಿಯಲ್ಲಿದ್ದು, ಕೆಲವೆಡೆ ಖಾಸಗಿ ಸಿಬ್ಬಂದಿಯನ್ನ ಬಳಸಿಕೊಂಡು ಬಿಸಿಯೂಟಕ್ಕೆ ತೊಂದರೆಯಾಗದಂತೆ ಆಯಾ ಶಾಲಾ ಶಿಕ್ಷಕರು, ಅಕ್ಷರ ದಾಸೋಹದ ಅಧಿಕಾರಿಗಳು ನೋಡಿಕೊಂಡಿದ್ರು. ಪಟ್ಟಣದ ಎಂಪಿಎಸ್ ಕೆಜಿಎಸ್ ನಂಬರ್ 2 ಕೆಜಿಎಂಎಪಿಸ್ ಅನುದಾನಿತ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟವನ್ನು ಬಡಿಸಲಾಗಿದೆ. ತಾಲೂಕಿನ ಬಿದರಕುಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅರ್ಧ ಸಿಬ್ಬಂದಿ ಬೆಂಗಳೂರಿಗೆ ಪ್ರತಿಭಟನೆ ನಡೆಸಲು ತೆರಳಿದ್ದು, ಆ ಜಾಗಕ್ಕೆ ಇಬ್ಬರು ಖಾಸಗಿಯಾಗಿ ಬಿಸಿಯೂಟ ಮಾಡಲು ಶಿಕ್ಷಕರನ್ನ ಕರೆಸಿ ಮಕ್ಕಳಿಗೆ ಊಟವನ್ನ ಬಡಿಸಿದ್ದಾರೆ. ಇನ್ನುಳಿದಂತೆ ಮುದ್ದೇಬಿಹಾಳ ಸರ್ಕಾರಿ ಪ್ರೌಢಶಾಲೆ ಆರ್ಎಂಎಸ್ಎ ಆದರ್ಶ ವಿದ್ಯಾಲಯದಲ್ಲಿ ಎಂದಿನಂತೆ ಬಿಸಿಯೂಟ ಮುಂದುವರೆದಿತ್ತು. ಈ ಕುರಿತು ದೂರವಾಣಿ ಮೂಲಕ ಮಾಹಿತಿ ನೀಡಿದ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕಿ ಅನಿತಾ ಸಜ್ಜನ್ ಅವರು ಬಿಸಿಯೂಟ ಬಂದ್ ಮಾಡುವ ಕುರಿತು ಪತ್ರವನ್ನ ಕೊಟ್ಟಿದ್ರು. ನಾವು ಎಲ್ಲರೂ ಧರಣಿ ಮಾಡದೆ ಕೆಲವರು ಹೋಗಿ ಇನ್ನುಳಿದವರು ಬಿಸಿಯೂಟಕ್ಕೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲು ತಿಳಿಸಿದ್ದರಿಂದ ಕೆಲವೆಡೆ ಖಾಸಗಿ ಸಿಬ್ಬಂದಿ ಬಳಸಿ ಮಧ್ಯಾಹ್ನದ ಬಿಸಿಯೂಟ ಅಸ್ತವ್ಯಸ್ತಗೊಳ್ಳದಂತೆ ನೋಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಎಷ್ಟು ಮಟ್ಟಕ್ಕೆ ಸರಿಯಾಗಿದೆ ಅಂತ ಗೊತ್ತಿಲ್ಲ. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್. ಮೇಡಮ್, ಮುದ್ದೇಬಿಹಾಳ ತಾಲೂಕಿನ ಬಹುತೇಕ ಗ್ರಾಮೀಣ ಪ್ರದೇಶ ಮತ್ತು ಹಾಗೂ ಪಟ್ಟಣ ಪ್ರದೇಶ ಬಿಸಿಯೂಟ ಯಥಾಸ್ಥಿತಿ ಇದೆ. ಅಲ್ಲಿ ಯಥಾಸ್ಥಿತಿ ಅಧಿಕಾರಿಗಳು ಅನಿತಾ ಸಜ್ಜನ್ ಅಂತೇಳಿ ಸಹಾಯಕ ನಿರ್ದೇಶಕಿಯರು, ಅವ್ರು ಏನ್ ಮಾಡಿದಾರೆ ಅಂದ್ರೆ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ, ಬಿಸಿಯೂಟದ ತೊಂದರೆ ಆಗ್ಬಾರ್ದು ಅಂತೇಳಿ ಬಿಸಿಯೂಟ ನೌಕರರು ನಾವು ಸ್ಟ್ರೈಕ್ ಇದೆ ಅಂತೇಳಿ ಬೆಂಗಳೂರಿಗೆ ಹೋಗೋ ಸಂಬಂಧ ಮನವಿ ಈಗಾಗಲೇ ಮನವಿ ಕೊಟ್ಟು ಅಲ್ಲಿದ್ದು ಅಡಿಗೆ ಸಹಾಯಕರು ಏನ್ ಮಾಡಿದ್ರೆ ಅದು ಯಥಾಸ್ಥಿತಿ ಅಡಿಗೆ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಅಡಿಗೆ ಯಥಾ ರೀತಿ ಮಾಡೋ ಸಲುವಾಗಿ ಒಂದಿಬ್ರು ಬೆಂಗಳೂರಿಗೆ ಹೋಗಿದ್ದಾರೆ, ಒಂದಿಬ್ರು ಅಡಿಗೆ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಯಥಾಸ್ಥಿತಿ ಮುಂದಿಡಿದರು. ಹಾಗಿದ್ರೆ ಇವರೆಲ್ಲ ಹೋಗದೆ ಇದ್ರೆ ಆಗತ್ತಂತ ಅಲ್ಲಿ ಸ್ಟ್ರೈಕ್ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ ಅವರು, ಸಜ್ಜನ್ ಅವರು? ಅವ್ರು ಏನಂದ್ರೆ ಖಾಸಗಿ ವ್ಯಕ್ತಿಗಳನ್ನ ಕರೆಸಿಕೊಂಡು ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಅಡಿಗೆ ಯಥಾ ರೀತಿ ಅಧಿಕಾರಿಗಳು ಮುಂದಾಗಿದ್ದಾರೆ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರೋ ಇದಕ್ಕೇನು ವಿರೋಧ ವ್ಯಕ್ತಪಡಿಸಲಿಲ್ವಾ? ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾವು ಮಕ್ಕಳಿಗೆ ಊಟ ಬಡಿಸುವ ಮೂಲಕ ಮಕ್ಕಳಿಗೆ ತೊಂದರೆ ಆಗ್ಬಾರ್ದಕ್ಕೋಸ್ಕರವಾಗಿ ಸರ್ಕಾರ ನಮ್ ಕೂಡಲೇ ನಮ್ ವೇತನ ಹೆಚ್ಚಿಗೆ ಮಾಡ್ಬೇಕು, ನಮ್ ಬೇಡಿಕೆ ಈಡೇರಿಸಬೇಕು, ನಮ್ ಮಕ್ಕಳು ತೊಂದರೆ ಮಾಡಿದ್ರೆ ನಮ್ಮ ಸಿಬ್ಬಂದಿಗಳು ಆಲ್ರೆಡಿ ಬೆಂಗಳೂರಿಗೆ ಹೋಗಿದ್ದಾರೆ ಸ್ಟ್ರೈಕ್ ಗೆ, ನಮ್ಗೆ ಯಥಾ ರೀತಿ ನಮ್ಮ ಮಕ್ಕಳು ತೊಂದರೆ ಆಗದಂತೆ ನಾವು ಬಿಸಿಯೂಟ ಮುಂದುವರಿಸುವ ಮೂಲಕ ನಮ್ಮ ಬೇಡಿಕೆ ಈಡೇರಿಸುವ ಸರ್ಕಾರಕ್ಕೆ ನಾವು ಆಗ್ರಹ ಪಡ್ತೀವಿ ಅಂತೇಳಿ ಅಡಿಗೆ ಸಹಾಯಕರು ಹೇಳ್ತಾ ಇದ್ದಾರೆ ಸರ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಬಗ್ಗೆ ಇನ್ನಷ್ಟು ಮಾತುಕತೆಯನ್ನು ಮಾಡ್ಲಿಕ್ಕೆ ಅಕ್ಷರ ದಾಸೋಹದ ಅಧ್ಯಕ್ಷರಾದಂತಹ ಅನಿತಾ ಸಜ್ಜನ್ ಅವರು ದೂರವಾಣಿ ಸಂಪರ್ಕದಿದ್ದಾರೆ. ಅನಿತಾ ಅವರೇ ನಮಸ್ತೆ. ನಮಸ್ಕಾರ. ಏನು ಮುದ್ದೇಬಿಹಾಳದಲ್ಲಿ ಇವತ್ತು ಏನೇ ಪ್ರೊಟೆಸ್ಟ್ ಆದ್ರೂ ಕೂಡ ನೀವು ಮಕ್ಕಳಿಗೆ ಬಿಸಿಯೂಟವನ್ನ ಕೊಟ್ಟಿದ್ದೀರಾ ಇವತ್ತು, ನಿಜವಾಗ್ಲೂ ಅದು ಸಂತಸದ ಸುದ್ದಿ? ಧನ್ಯವಾದ. ಕೊಟ್ಟಿದ್ದೀನಿ ಮೇಡಮ್, ಯಾರು ಎಲ್ಲಿ ಬಂದ್ ಮಾಡಿದಿಲ್ಲ. ನಾವೆಲ್ಲಾ ಶಾಲೆಯಲ್ಲಿ ಬಿಸಿಯೂಟವನ್ನ ಎಲ್ಲಿ ತೆರೆದಿಲ್ಲ. ಎಲ್ಲರಿಗೆ ನಾವು ಮೊದ್ಲೇ ಹೇಳಿದ್ವಿ ಬಿಸಿಯೂಟ ನಿಲ್ಲಿಸಬಾರ್ದು ಕೊಡ್ರಿ ಅಂತ. ಅದಕ್ಕೆ ನಾವು ಎಲ್ಲಾ ಶಾಲೆಯಲ್ಲಿ ನಾವು ಬಿಸಿಯೂಟವನ್ನ ಎಲ್ಲಿ ತಡೆ ಇದ್ದಿಲ್ಲ, ಎಲ್ಲಾ ಕಡೆನೂ ಸರಿಯಾಗಿ ನಡೀತಾ ಇದೆ, ಎಲ್ಲಾ ಮಕ್ಕಳು ಊಟ ಮಾಡ್ತಾರೆ. ಅಲ್ಲ, ಒಂದ್ ದೃಷ್ಟಿಯಿಂದ ತುಂಬಾ ಸಂತೋಷ ಮೇಡಮ್, ಯಾಕಂದ್ರೆ ಮಕ್ಕಳು ಕೂಡ ಹಸಿದಿರ್ತಾರೆ, ಬಿಸಿ ಊಟ ಕೊಡಬೇಕಾಗಿರ್ತಕ್ಕಂಥದ್ದು ನೂರಕ್ಕೆ ನೂರೇ ನ್ಯಾಯಯುತವಾಗಿರ್ತಕ್ಕಂಥದ್ದು. ಇನ್ನೊಂದ್ ಕಡೆಗೆ ಬಿಸಿ ಊಟ ತಯಾರಕರಿಗೆ ತೊಂದರೆ ಆಗ್ತದೆ, ಅವ್ರು ಪ್ರತಿಭಟನೆ ಮಾಡ್ತಾ ಇದಾರೆ ಅನ್ನೋ ಸಂದರ್ಭಗಳಿಗೆ ಅವ್ರಿಗೆ ತೊಂದರೆ ಆಗಲ್ವಾ ಈ ರೀತಿ ಮಾಡಿದ್ರೆ, ಅವ್ರ ಏನಾದ್ರು ಒಪ್ಕೋತಾರ ಇದನ್ನ ಅಂತ? ಇಲ್ಲ ಸರ್, ಅವ್ರಿಗೂ ಅವ್ರ ಪರವಾಗಿ ಬೇರೆಯವ್ರು ಮಾಡ್ತಾ ಇದ್ದಾರೆ, ಅವರು ಅವ್ರ ಪರವಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಸರ್ಕಾರ ಗಮನ ಕೊಡೋದು ಕಡಿಮೆ ಆಗೋಗ್ಬಿಡುತ್ತಾ ಅಂತ, ತಡ ಆಗತ್ತೆ ಅಂತ? ಇಲ್ಲ ಸರ್, ಏನಾಗಲ್ಲ ಸರ್, ಮಾಡ್ತಾರೆ, ಸರ್ಕಾರನೂ ಅವ್ರಿಗೆ ಬೆಂಬಲ ಕೊಡ್ತೈತಿ. ಕೊಡತ್ತೆ ಅಂತೀರಾ? ಒಟ್ಟಾರೆ ನೀವು ನಿಮ್ ಕಡೆಯಿಂದ ಮಕ್ಕಳಿಗೆ ಬಿಸಿ ಊಟ ಹಾಕೋದನ್ನ ನಿಲ್ಸಲ್ಲ, ಈ ಪ್ರೊಟೆಸ್ಟ್ ಅಲ್ಲಿ ಏನೇ ಆಗ್ಲಿ ನಾವು ಆ ಕಡೆಗೆ ನೀವು ಸಪೋರ್ಟ್ ಮಾಡ್ತೀರಾ ಹೇಗೆ ಅಂತ? ನಾವು ಒಟ್ಟ ಬಿಸಿ ಊಟ ನಿಲ್ಸಲ್ಲ ಮೇಡಮ್, ಯಾವ್ದೇ ಕಾರಣಕ್ಕೂ ನಾವು ಬಿಸಿ ಊಟ ನಿಲ್ಸಲ್ಲ, ಯಾವ್ದೇ ಪರ್ಯಾಯ ವ್ಯವಸ್ಥೆ ಮಾಡಿದ್ರೂ ನಾವು ಊಟ ಹಾಕ್ತೀವಿ. ಖಂಡಿತ. ಈಗ ಏನು ಬಿಸಿಯೂಟ ಕಾರ್ಯಕರ್ತರು ಏನು ವೇತನ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ರೆ, ಈ ಒಂದು ಹೋರಾಟಕ್ಕೆ ನಿಮ್ಮ ಬೆಂಬಲ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತೀರಾ? ಆಗಿದ್ರೆ ಇಲ್ಲ, ಅವ್ರಿಗೆ ವೇತನ ಬದಲಾವಣೆ ಆಗ್ಬೇಕು ಮೇಡಮ್, ಕನಿಷ್ಠ ಕೂಲಿ ಆದ್ರೂ ಸರ್ಕಾರ ಕೊಡ್ಬೇಕು ಅಂತ ನಮ್ಮ ಅಂದ್ರೆ. ಓಕೆ, ನಿಮ್ ಕಡೆಯಿಂದ ಅದಕ್ಕೆ ಸಪೋರ್ಟ್ ಮಾಡ್ತೀರಾ, ಬಟ್ ಮಕ್ಕಳಿಗೆ ಬಿಸಿ ಊಟ ನಿಲ್ಸೋದ್ ಕೊಡೋದನ್ನ ತಪ್ಸಲ್ಲ ಅಂತ ಹೇಳ್ತಾ ಇದ್ರೆ ಒಳ್ಳೆ ಕೆಲಸ ಖಂಡಿತ ಮಾಡಿ. ಧನ್ಯವಾದ ಮೇಡಮ್ ಮಾತಾಡಿದ್ದಕ್ಕೆ ಕಿಂಚರ ವಾಹಿನಿ ಜೊತೆ.